जय हिंद स्नेहितरे द्रोणाज करियर अकाडमी विजयपुर नान मातादतिरोदु जगदीश नागतान द्रोणाज करियर प्रिंसिपल ट्रेनर ವಿದ್ಯಾರ್ಥಿಗಳಿಗೆ ಇವತ್ತು ಇಂಡಿಯನ್ ಆರ್ಮಿಯಲ್ಲಿ ಹೈಟ್ ಯಾವ ರೀತಿ ಕೊಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ರಿ. ಇಂಡಿಯನ್ ಆರ್ಮಿ ಜಿ ಡಿಗೆ ಮಿನಿಮಮ್ ಹೈಟ್ 166 ಇರಬೇಕು. 166 ಇದ್ರೂ ಹೈಟ್ ಫೇಲ್ ಆಗ್ತದೆ. ಯಾಕೆ ಫೇಲ್ ಆಗ್ತದೆ ವಿದ್ಯಾರ್ಥಿಗಳಿಗೆ ಅಂದ್ರೆ ನೀವು ಹೈಟ್ ಅನ್ನು ಕರೆಕ್ಟ್ ಆಗಿ ಕೊಡಲು ಕಾರಣಕ್ಕಾಗಿ ಹೈಟ್ ಫೇಲ್ ಆಗ್ತದೆ. 165.8 ಇದ್ರೂ ಹೈಟ್ ಪಾಸ್ ಆಗ್ತದೆ. ಯಾವ ರೀತಿ ನೀವು ಪಾಸ್ ಮಾಡ್ಬೇಕು ಅಂತ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ, ನೋಡೋಣ ಬನ್ನಿ. ಹಾಗೆ ಬಾ ಬಜವಾನ್. ವಿದ್ಯಾರ್ಥಿಗಳೇ ನೀವು ಇಲ್ಲಿ ಇಲ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ 166 ಹೈಟ್ ಯಾರಿರ್ತದ ಅವ್ರ ಹೈಟ್ ಪಾಸ್ ಅಲ್ಲಿ ಹೈಟ್ ಪಾಸ್ ಮಾಡೋ ಸಲುವಾಗಿ ಯಾವ ತರ ಹೈಟ್ ಕೊಡ್ತೀರಿ ಅಂದ್ರೆ ನೀವು ಈ ತರ ಹೈಟ್ ಕೊಡ್ತೀರಿ. ಇವನ್ ನೋಡಿ ಸ್ನೇಹಿತರೆ, ಇವಾಗ 160.7 ಬಂದದ. ಹೈಟ್ ಯಾವ ರೀತಿ ಕೊಡ್ಬೇಕು, ಹೈಟ್ ಸ್ಟ್ರೇಟ್ ಇರ್ಬೇಕು, ಈ ರೀತಿ ಕೊಡ್ಬೇಕು. ಈ ರೀತಿ ಕೊಟ್ರೆ ಹೈಟ್ ಎಷ್ಟು ಬರ್ತದೆ, 167.2 ಬರ್ತದ. ಹೈಟ್ ಅನ್ನು ಯಾರು ಈ ರೀತಿ ಕೊಡಕ್ ಹೋಗ್ಬೇಡಿ, ಕರೆಕ್ಟ್ ಆಗಿ ನಿಂತ್ಕೊಳ್ಳಿ. ಈ ರೀತಿ ಹೈಟ್ ಕೊಡಿ, 167.2 ಬರ್ತದ. ಚಲೋ, ನೆಕ್ಸ್ಟ್ ಒನ್. ವಿದ್ಯಾರ್ಥಿಗಳು ಈಗ ತಾನೇ ನೋಡಿದ್ರಲ್ಲ ಹೈಟನ್ನು ಯಾವ ರೀತಿ ಕೊಡ್ಬೇಕಂತ ಹೇಳ್ಕೊಟ್ಟಿವಿ. ಈ ರೀತಿ ಹೈಟನ್ನು ಕೊಡೋದ್ರಿಂದ ನಿಮಗೆ 2 ಸೆಂಟಿಮೀಟರ್ ಕಮ್ಮಿ ಇದ್ದರೂ ನಿಮ್ಮದು ಹೈಟ್ ಪಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತದೆ. ಮತ್ತು ವಿದ್ಯಾರ್ಥಿಗಳೇ, ನಿಮ್ಮದು ಸ್ಕೂಲ್ ವತಿಯಿಂದ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದ್ದರೆ ಹೈಟಲ್ಲಿ ಕನ್ಸೆಷನ್ ಸಿಗುತ್ತೆ. ಮತ್ತು ನಿಮಗೆ ಯಾವುದೇ ಥರ ತೊಂದರೆ ಇದ್ದರೆ ನಮ್ಮ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸುತ್ತೇವೆ. ಜೈ ಹಿಂದ್.